ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಮಾವ ಸೊಸೆ ಇಬ್ರು ಸೇರ್ಕೊಂಡು ಯಾರಿಗೋ ಮುಹೂರ್ತ ಇಡ್ತಾ ಇದೀರಾ? ರೋಡಲ್ಲಿ ಬರ್ಬೇಕಿದ್ರೆ ಯಾವುದೋ ಹುಡುಗಿ ಮಾವಂಗ್ ಡಿಕ್ಕಿ ಹೊಡೆದ್ಬಿಟ್ಲೋ, ಏನು ಎತ್ತ ಅಂತ ಕೇಳಿದ್ದಕ್ಕೆ ನಮ್ಮೆಲ್ಲ ಕೂಗಾಡ್ಬಿಟ್ಲೋ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅವಳ ಮನೆ ವಿಳಾಸನೇ ಗೊತ್ತಿಲ್ಲ. ಅಪ್ಪ, ರೋಡಲ್ಲಿ ಸಿಸಿ ಟಿವಿ ಇರುತ್ತೆ, ಕಾಶಿ ಅವ್ರಿಗೆ ಹೇಳೋಣ, ಸಿಸಿ ಟಿವಿ ಫುಟೇಜ್ ತೆಗಿಸ್ತಾರೆ, ಆ ಹುಡುಗಿ ಸಿಕ್ಕಾಕೊಳ್ತಾಳೆ, ನೀನೇನು ಚಿಂತೆ ಮಾಡಬೇಡ. ಶೋರೆ ಅಕ್ಕ, ಶೋರೆ ಅವರ ಬಂದ್ರಲ್ಲ. ಓಹೋ, ನೆನೆದವರು ಮನದಲ್ಲಿ. ಅಕ್ಕ, ಕಾಶಿ ಅವ್ರೆ, ಏನ್ ಡೈರೆಕ್ಟ್ ಒಳಗೆ ಬರದ್ಬಿಟ್ಟು ಒಳ್ಳೆ ಡೆಲಿವರಿ ಬಾಯ್ ತರ ಶಿವರೆ ಶಿವರೆ ಅಂತ ಇದ್ದೀರಾ? ಆಕ್ಚುಲಿ ನಾವು ಡೆಲಿವರಿ ಮಾಡಿಸೋಕೆ ಬಂದದ್ದು. ಡೆಲಿವರಿನಾ? ಏನೇ ವಿಷಯ? ಕರೆಕ್ಟಾಗಿ ಮಾತಾಡಕ್ ಬರಲ್ವಾ? ಏನಿಲ್ಲ ಅಕ್ಕ, ನಾವು ವಸ್ತು ಡೆಲಿವರಿ ಮಾಡಕ್ ಬರ್ಲಿಲ್ಲ, ವ್ಯಕ್ತಿ ಡೆಲಿವರಿ ಮಾಡಕ್ ಬಂದ್ವಿ ಅಂತ ಹೇಳ್ತಾ ಇದಾರೆ ಅಷ್ಟೇ, ಅಲ್ವೇನ್ರಿ? ಹೌದೌದು, ವ್ಯಕ್ತಿನ ಯಾರು? ನನ್ನ ಮಗನೇ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮೆಡ್ ತಗೊಂಡು ಹೊಡಿತೀನಿ. ಇಕ್ಕ ಫೋನು. ಇವಳು ನಮ್ ಜೊತೆ ಜಗಳ ಮಾಡ್ದವಳಲ್ವಾ? ನೀವ್ ಹೇಳ್ತಿರೋ ವ್ಯಕ್ತಿ ಆ ಹುಡುಗಿ ಅಲ್ಲ ತಾನೆ? ಅದು ಅವಳೆ ಗಿರ್ಜಮ್ಮ. ಈ ಹುಡುಗಿನ ಕಾಶಿವ್ರೆ ನಮ್ಮನೆಗ ಯಾರು ಹುಡುಗಿ? ಅದು ನಮ್ಮ ನೆಂಟ್ರ ಹುಡುಗಿ ಶಿವ ಅವರೇ. ಕಾಶಿವ್ರೆ, ಆ ಹುಡುಗಿ ನಿಮ್ಗೆ ನೆಂಟ್ರಾಗ್ಬೇಕಾ? ಹೌದೌದೌದು. ಮತ್ತೆ ನಾನು ಎಲ್ಲೂ ನೋಡೇ ಇಲ್ಲ. ಅದು ತುಂಬಾ ವರ್ಷ ಬಾಂಬೆಯಲ್ಲಿ ಇದ್ದಿದ್ದಾಳೆ, ಈಗ ರೀಸೆಂಟ್ ಆಗಿ ಬಂದಿದ್ದಾಳೆ. ನಾವು ಮೂರು ಹೊತ್ತು ನಿಮ್ಮ ಮನೇಲೆ ಇರ್ತೋ, ನಮ್ಮನೆಗೆ ಹಾಪದೇ ಕಡಿಮೆ ಅಲ್ದಾ? ಅದೊಂಥರ ಸ್ವಂತ ಮನೆ ಆಗಿದ್ರು ಪಿ ಜಿ ಇದ್ದಾಗೆ. ಅವಳೊಬ್ಳೆ ಅಲ್ಲಿದ್ರೆ ಅವಳಿಗೂ ಬೇಜಾರಾಗುತ್ತೆ, ಅದಕ್ಕೆ ಸ್ವಲ್ಪ ದಿನ ನಿಮ್ಮನೇಲೆ ಇರಿಸ್ಕೋಬಹುದಾ? ನಮ್ಮನೆಲ್ಲ ಎಷ್ಟು ದಿನ ಇಟ್ಕೋಬೇಕು? ಜಸ್ಟ್ 9 ತಿಂಗಳು ಅಷ್ಟೆ. ಒಂಬತ್ತು ತಿಂಗಳ ಹೆರಿಗೆ ಆಗಕ್ಕೆ 9 ತಿಂಗಳು ಬೇಕು. ನೀವು ಖಡಾಖಂಡಿತವಾಗಿ 9 ತಿಂಗಳು ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರು ಸೀಕ್ರೆಟ್? ಅಥವಾ 9 ಲಕ್ಕಿ ನಂಬರ? ಒಂಥರ ಎರಡು ಮಿಕ್ಸ್. ಸಾಧ್ಯನೇ ಇಲ್ಲ. ಯಾರನ್ನ ಬೇಕಾದರೂ ನಮ್ಮನೆ ಕರ್ಕೊಂಬನ್ನಿ, ಆದರೆ ಇವಳನ್ನ ಮಾತ್ರ ನಮ್ಮನೆ ಕರ್ಕೊಂಬರೋದು ಬೇಡ. ಎಂತ ಯಜಮಾನ್ರೆ? ಯಾಕ? ನಾನೊಬ್ಬ ಸೀನಿಯರ್ ಸಿಟಿಸನ್ ಅಂತ ಗೊತ್ತಿದ್ದು ನನ್ನ ಮೇಲೆ ನೆಕ್ತಾಳೆ, ನನಗೆ ಗೊತ್ತಿಬಿಟ್ಟು ನನ್ನ ಮೇಲೆ ಅವಾಗ ಆಗ್ತಾಳೆ. ಕಲಾಸಿಪಾಳ್ಯ ಗೌರಿಪಾಳ್ಯ ಶಿವಾಜಿ ನಗರದಿಂದ ಹುಡುಗರು ಕರೆತಾಳಂತೆ, ನನಗೂ ಕೋಪ ಬಂದಿತ್ತು. ಗಿರಿಜಾ ತಡೆದೇ ಹೋಗಿದ್ರೆ ಆ ಕಥೆನೇ ಬೇರೆ ಆಗ್ತಿತ್ತು. ಮಾವ, ಹಾಗೆಲ್ಲ ಮಾತಾಡ್ಬೇಡಿ. ಅವ್ಳು ನಮ್ ನೆಂಟ್ರು ಅಂದ್ಮೇಲೆ ನಿಮಗೂ ನೆಂಟ್ರೆ ಅಲ್ವಾ? ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ತಪ್ಪು ಮಾತಾಡಿರ್ತಾಳೆ, ಹೊಟ್ಟೆಗೆ ಹಾಕೊಳ್ಳಿ. ಹೌದು ಯಜಮಾನ್ರೆ, ಅವಳು ಸ್ವಲ್ಪ ಹಾಗೆ ಹುಡುಕ್ ಬುದ್ಧಿ. ಹೆಸರು ಸುಗುಣ ಅಂದಳಿ, ಸ್ವಲ್ಪ ಹೊರಟ ಅಷ್ಟೆ. ಸ್ವಲ್ಪ ಹೊರಟ, ಸ್ವಲ್ಪ ಜಾಸ್ತಿನೇ ಹೊರಟ. ಸ್ವಲ್ಪನೋ ಜಾಸ್ತಿನೋ ನಮ್ಗೆ ಯಾಕೆ, ಅಪ್ಪನಿಗೆ ಮರ್ಯಾದೆ ಕೊಟ್ಟಿಲ್ಲ ಅವಳು. ಕಾಶವರೇ, ಇಂಥ ಹುಡುಗಿನೆಲ್ಲ ನಮ್ಮನೇಲಿ ಇಟ್ಕೊಳಕ್ಕಾಗಲ್ಲ, ಬೇಜಾರು ಮಾಡ್ಕೋಬಿಡಿ. ಬಾವಾ, ಹಾಗೆಲ್ಲ ಹೇಳ್ಬೇಡಿ. ನಿಮ್ಮನೇಲಿದ್ರೆ ಸಂಸ್ಕಾರ ಕಲಿತಾಳೆ, ಗಂಡ್ಬಿರಿ ಥರ ಇರೋ ಅವಳು ಹೆಣ್ಣಾಗಿ ಬದಲಾಗ್ತಾಳೆ. ಏನು ಹೇಳ್ತಿದ್ಯಾ ಗುರಿ, ನೀನೇ ನೋಡ್ತಾ ಇದೆಯಲ್ಲ, ಇಂಥವ್ರನ್ನೆಲ್ಲ ನಮ್ಮನೇಲಿ ಇಟ್ಕೊಳಕ್ಕಾಗತ್ತಾ? ಅಯ್ಯೋ ಶಿವರೇ, ಹಂಗೆ ಮಾತ್ರ ಹೇಳಬೇಡಿ ಮರ್ರೆ.
ಅವಳು ನಿಮ್ಮ ಮನೆ ಕಾಲಿಟ್ಟರೆ ನಿಮ್ಮ ಮನೆ ದೈವಶಕ್ತಿ, ದೈವಭಕ್ತಿ, ನಯ ವಿನಯ ಎಲ್ಲ ಅವಳಿಗೆ ಬಂದು ಸರಿ ಹೋತಾಳಂದೇಳಿ ನಾನು ನಂಬ್ಕೊಂಡಿದ್ದೆ. ದಯವಿಟ್ಟು ಇಲ್ಲ ಅನ್ಬಿಡಿ ಪ್ಲೀಸ್. ರೀ ಹೂ ಅನ್ನದ ಹೂ ಅನ್ನದ ಯಜಮಾನ್ರೆ ಒಪ್ಕಂತ್ರಿ ಅಲ್ದ? ಆಗಲ್ಲ ಆಗಲ್ಲ ಆಗಲ್ಲ, ನಾನೊಬ್ಬ ಸೀನಿಯರ್ ಸಿಟಿಸನ್ ಅಂತ ಗೊತ್ತಿದ್ರು ನನ್ನ ಮೇಲೆ ಆವಾಜ್ ಹಾಕ್ತಾಳೆ ಅಂಥವ್ರನ್ನ ಹೇಗೆ ಮನೇಲಿ ಇಟ್ಕೊಳ್ಳೋದು ಗೌರಿ? ನೀವು ಹೇಳೋದು ನನಗೆ ಅರ್ಥ ಆಯ್ತು ಮರ್ರೆ. ಆದ್ರೆ ಎಂತ ಮಾಡೋದು, ಮದರ್ ಬೋರ್ಡಲ್ಲೇ ಪ್ರಾಬ್ಲಮ್ ಇಪ್ಪತ್ತಿಗೆ, ಸಿಸ್ಟಮ್ ಹ್ಯಾಂಗ್ ವರ್ಕ್ ಆಗ್ತ ಹಾಗಂತ ನಾವು ಇವಳ ಮಾತು ಕೇಳ್ಕೊಂಡಿರ್ಬೇಕಾ? ನಾವಂತೂ ಯಾರ ಸುದ್ದಿಗೂ ಹೋಗಲ್ಲ. ಅಂಥದ್ರಲ್ಲಿ ನನ್ನ ಮೇಲೆ ರೌಡಿ ಸಮ ಮಾಡ್ತಾಳೆ. ಅಕ್ಕ ಬಾವ ನನ್ನ ಮಾತು ಕೇಳಿ, ನೀವು ಗಿಳಿ ಕತೆ ಕೇಳಿಲ್ವಾ? ಎರಡ್ ಗಿಳಿ ಇತ್ತಂತೆ, ಒಂದನ್ನ ಕಳ್ಳ ತಗೊಂಡೋದ, ಇನ್ನೊಂದನ್ನ ಮೇಷ್ಟ್ರು ತಗೊಂಡೋದ್ರಂತೆ. ಕಳ್ಳ ತಗೊಂಡೋಗಿದ್ ಗಿಳಿ ಕಳ್ಳನ್ ತರನೇ ಮಾತಾಡ್ತಿತ್ತಂತೆ, ಆದ್ರೆ ಮೇಷ್ಟ್ರು ತಗೊಂಡೋಗಿದ್ ಗಿಳಿ ಮೇಷ್ಟ್ರು ತರ ಸಂಸ್ಕಾರದಲ್ಲಿ ಮಾತಾಡ್ತಿತ್ತಂತೆ. ಈ ಕತೆ ಅಂದ್ರೆ ನೀನ್ ಏನ್ ಹೇಳ್ಬೇಕು ಅಂತ ಹೊರಟಿದ್ಯಾ? ಸುಗುಣ ನಮ್ಮ ಮನೆಯವರಿಗೆ ತುಂಬಾ ಬೇಕಾಗಿರೋ ರಿಲೇಟಿವ್, ಆದ್ರೆ ಅವ್ರ ಮನೇಲಿ ಸಂಸ್ಕಾರನೇ ಕಲ್ಸಿಲ್ಲ. ಅದಕ್ಕೆ ಅವಳನ್ನ ನಿಮ್ ಮನೇಲಿ ಇಟ್ಕೊಂಡ್ರೆ, ಅಲ್ಲಲ್ಲ ಅವಳನ್ನ ಸ್ವಲ್ಪ ದಿನ ನಿಮ್ಮ ಮನೇಲಿ ಇರಿಸ್ಕೊಂಡ್ರೆ ನಿಮ್ಮ ಒಳ್ಳೆತನದ ಗಾಳಿ ಅವಳಿಗೂ ಬೀಸಿ ಅವಳು ಒಳ್ಳೆ ಸಂಸ್ಕಾರ ಕಲಿತಾಳೆ ಅಂದಳಿ ನಮ್ಮ ಆಸೆ. ಆಸೆ ಪಟ್ರೆ ಆಗ್ಬಿಡುತ್ತಾ? ನಮ್ಮನೇಲೂ ಎರಡು ಮಕ್ಕಳಿದ್ದಾರೆ. ನಮ್ಮ ಸ್ಕಂದ ಪ್ರಾಣಿ ಇವಳನ್ನ ನೋಡಿ ಇವಳ ಮಾತು ನಡೆ ನುಡಿ ಎಲ್ಲ ಕಲಿತು. ನಾವು ಕಲ್ಸಿರೋ ಸಂಸ್ಕಾರನೇ ಮರ್ತೋಗ್ಬಿಟ್ರೆ ಆಗೇನ್ ಮಾಡ್ತೀವೋ ದಡ್ಡ? ಸಾಧ್ಯನೇ ಇಲ್ಲ. ಬೇಕಿದ್ರೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ತೀನಿ. ಬಾವಾ ನೀವಂದ್ರೆ ಏನು, ಇಡೀ ಏರಿಯಾದಲ್ಲಿ ಹನುಮಾನ್ ಗುಡಿ ಬಿಟ್ರೆ ನೆಕ್ಸ್ಟ್ ನಮಸ್ಕಾರ ಮಾಡೋದೆ ಈ ಶಿವಕೃಪಗೆ. ಕಾರ ಅಂದ್ರೆ ಗೋಲ್ಗಪ್ಪ, ಸಂಸ್ಕಾರ ಅಂದ್ರೆ ಶಿವಕೃಪ ಅಂದಳಿ ಜನ ಹೇಳ್ತರು. ನೀನ್ ಇಷ್ಟೊಂದು ಹೇಳ್ತಾ ಇದ್ಯಾ ಗಿರಿ, ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಇರ್ಲಿ. ಹೋಮ್ ಮಿನಿಸ್ಟರ್ ಓಕೆ ಅಂತ ಹೇಳಾಯ್ತಲ್ಲ, ನನಗೂ ಓಕೆ. ಅಯ್ಯಬ್ಬ, ಬಾಡಿಗೆ ತಾಯಿ ಅಪ್ಪಕ್ಕೆ ಕರ್ಕಬಂದಿಪ್ಪು ವಿಷಯನೇ ಹೇಳ್ದೆ, ಹ್ಯಾಂಗೂ ಮ್ಯಾನೇಜ್ ಮಾಡಿಬಿಟ್ಟೆ. ಸದ್ಯ ಸುಗುಣ ಈ ಮನೇಲಿರೋದಕ್ಕೆ ಇವರು ಒಪ್ಕೊಂಡ್ರು. ಇನ್ನೋರಮ್ಮ ಬಂದು ಅವಳನ್ನ ಒಪ್ಸಿದ್ರೆ ನಾವು ಅನ್ಕೊಂಡಂಗೆ ಎಲ್ಲ ಆಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇವಳ ಹೆಸರು ಸುಗುಣ. ಅಪ್ಪಟ ಅಪರಂಜಿ ಗುಣ. ಬರುತ್ತೆ, ಬರ ಹಾಗೆ ನೀವು ಮಾಡಿ. ಹೇಯ್, ಏನ್ ಇವಾಗ ನನ್ ಕಾಗೆ ಬಂಗಾರನ ಅಪರಂಜಿ ಗುಣ ಬರಕ್ಕೆ? ಕಾಗೆ ಅಂತಲ್ಲಮ್ಮ, ಏನೇ ಬಂಗಾರ ಆದ್ರೂ ಕಸ್ಟಮರ್ ಕೊಡೋದಕ್ ಮುಂಚೆ ಪಾಲಿಶ್ ಮಾಡಿ ಕೊಡ್ತಾರಲ್ಲ, ಆ ಟೈಪ್ ಅಲ್ಲಿ ಪಾಲಿಶ್ ಆಗ್ತೀಯಾ ಅಂತ ಅದರ ಅರ್ಥ. ಏನಾಗ್ತಾಳೋ ಏನೋ, ದೊಡ್ಡವರು ಚಿಕ್ಕವರದ್ರೆ ಗೌರವನೇ ಇಲ್ಲ. ಮಚ್ಚಿ ಆಗ್ಲೇ ಕಿರಿಕ್ ಆಯ್ತಲ್ಲ, ನಾನ್ ಬೇರೆ ಯಾವ್ದೋ ಟೆನ್ಷನ್ ಅಲ್ಲಿದ್ದೆ, ಮನ್ಸ್ಗೆ ಹಾಕೋಬಿಡ ಆಯ್ತಾ? ಏನೋ ಇದು, ಎಲ್ರು ನನ್ನ ಯಜಮಾನ್ರೆ ತಾತ ಅಪ್ಪಾಜಿ ಅಂತಾರೆ, ಇವಳು ಅದನ್ನೆಲ್ಲ ಕೊಚ್ಚಿ ಮಚ್ಚಿ ಅಂತಾಳಲ್ಲ. ಮಗ ಸರಿ ಸರಿ ತಾತ, ಈಗ ಮಗ ಮಚ್ಚಿ ಅನ್ನೋದೆಲ್ಲ ಟ್ರೆಂಡು. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.